ಹೋಗ್ಲೇ ಇಲ್ಲ ಅಲ್ಲಿ ಜನ ಗೆಲ್ಸ್ಬಿಟ್ರು ಒಂದ್ ವೇಳೆ ಸೋಲ್ಸ್ಬಿಟ್ಟಿದ್ರಪ್ಪ ಅಲ್ಲೂ ನನ್ನ ಭವಿಷ್ಯ ಮುಂಕಾಗುತ್ತಿದ್ದಲ್ಲ ಕತ್ಲೆ ಆಗ್ಬಿಡ್ತಿದ್ದಲ್ವಾ ಅಫ್ಕೋರ್ಸ್ ನಾನು 2006ರಲ್ಲಿ ಬೈ ಎಲೆಕ್ಷನ್ ನಡೀತಲ್ಲ ಅದು ಋಣ ತೀರಿಸಬೇಕು ಅಂತ ಕಾರಣಕ್ಕೋಸ್ಕರನೇ ನಾನು ನಿಂತ್ಕೊಂಡು ಕೊನೆಯಲ್ಲಿ ಇದು ಲಾಸ್ಟ್ ಎಲೆಕ್ಷನ್ ಚಾಮುಂಡೇಶ್ವರಿ ಕೊನೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲಿ ನನಗೆ ಜನ್ಮ ಕೊಟ್ಟಿದ್ದಾರೆ ಆ ಕ್ಷೇತ್ರದಲ್ಲಿ ನಿಂತು ನಾನು ರಿಟೈರ್ ಆಗಬೇಕು ರಾಜಕೀಯದಿಂದ ಅಂತ ಅನ್ಕೊಂಡಿದ್ದೆ ಆದರೆ ಜನ ಅವಕಾಶ ಕೊಡಲಿಲ್ಲ ನನಗೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ರೆ ಮತ್ತೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತಾ ಇದ್ದೆ ಅವಕಾಶಗಳಿದ್ದು ನಾನು 13 ಬಜೆಟ್ಗಳನ್ನು ಮಂಡಿಸಿದ್ದೀನಿ ಚೀಫ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚಿತವಾಗಿ 8 ಬಜೆಟ್ ಮಂಡಿಸಿದ್ದೀನಿ ಅದಕ್ಕಿಂತ ಇಂದ್ರ ಬಜೆಟ್ಗಳನ್ನು ನೋಡಿದ್ದೀನಿ ನಾನು ಕೆಸಿ ರೆಡ್ಡಿ ಕಾಲದಿಂದ ನಾವು ಕೊಟ್ಟಂತ ಕಾರ್ಯಕ್ರಮಗಳು ಬಡವರಿಗೋಸ್ಕರ ಕೊಟ್ಟಂತ ಕಾರ್ಯಕ್ರಮಗಳು ಬೇರೆ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಯಡಿಯೂರಪ್ಪ ರೈತ ಹೋರಾಟಗಾರ ಅಸೋಸಿಯಲ್ ಆಗತ್ತಾನೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಅಸೋಸಿಯಲ್ ಆಗತ್ತಾನೆ ಏನ್ ಮಾಡಿದ್ದಾರೆ 7 ಕೆಜಿ ಅಕ್ಕಿಯನ್ನ 5 ಕೆಜಿ ಇಳಿಸಿದ್ದಾರೆ ಬಡವರಿಗೆ ಇದು ಬಡವರಿಗೆ ಅನ್ಯಾಯನೋ ನ್ಯಾಯನೋ ಅನ್ಯಾಯ ಮತ್ತೆ ಯಾರು ಕೋಪನೇ ಬರಲ್ವಾ ಹೋಗ್ತೀಯ